ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಶಾಂಕ್ ಕ್ರಿಯೇಷನ್. ನಾವಿವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಾಶಯ ಜೋಗ್ ಫಾಲ್ಸ್ಗೆ ಬಂದಿದ್ದೀವಿ. ಈ ಜೋಗ್ ಫಾಲ್ಸ್ ಯಾವ ರೀತಿ ಇದೆ ಅಂತ ನಾವಿವತ್ತು ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ವಿಡಿಯೋ ಕೆಳಗೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಜೋಗ ಜಲಪಾತ, ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಗೇರುಸೊಪ್ಪಿನ ಜಲಪಾತ ಅಂತ. ಇದು ನಮ್ಮ ಪ್ರಪಂಚದ ಪ್ರಸಿದ್ಧ ಜಲಪಾತದಲ್ಲಿ ಒಂದು. ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿದೆ. ಆದರೆ ಫಾಲಿಂಗ್ ಪಾಯಿಂಟ್ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಕೊಡಕನಿಹಳ್ಳಿಯ ಬಳಿ ಇದೆ ಅಂತ ಹೇಳಲಾಗ್ತದೆ. ಇದು ನಮ್ಮ ದೇಶದ ಎರಡನೇ ದೊಡ್ಡ ಜಲಪಾತವೂ ಹೌದು. ಇಲ್ಲಿ ಶರಾವತಿ ನದಿಯ ನೀರು ನಾಲ್ಕು ಭಾಗಗಳಾಗಿ ಜೋಗ ಜಲಪಾತದಲ್ಲಿ ಧುಮುಕುತ್ತವೆ. ಈ ನಾಲ್ಕು ಭಾಗಗಳಿಗೆ ರಾಜ, ರಾಣಿ, ರೋರಲ್ ಮತ್ತು ರಾಕೆಟ್ ಅಂತ ಹೆಸರುಗಳು ಇವೆ. ಈ ಜಲಪಾತದಲ್ಲಿ ನೀರು ಸುಮಾರು 829 ಅಡಿ ಎತ್ತರದಿಂದ ಧುಮುಕುತ್ತದೆ. ಈ ಜಲಪಾತದ ತಳದಲ್ಲಿ ನದಿ ನೀರು ಕೊರೆದಿರುವ ಆಳ ಸುಮಾರು 139 ಅಡಿಗಳಷ್ಟು. ಈ ಜಲಾಶಯಕ್ಕೆ 1930 ಮೈಸೂರು ಲೋಕೋಪಯೋಗಿ ಇಲಾಖೆಯಿಂದ ಜಲವಿದ್ಯುತ್ ಯೋಜನೆ ಶುರುವಾಯಿತು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.